ಖಾಸಗಿ ಶಾಲೆಗಳಿಂದ ಪೋಷಕರಿಗೆ ಫೀಸ್ ಟ್ರಬಲ್ ಹೆಚ್ಚಾಗ್ಬಿಟ್ಟಿದೆ. ಪ್ರಸಕ್ತ ಶೈಕ್ಷಣಿಕ ಸಾಲಲ್ಲಿ 10%ನಿಂದ 15% ಫೀಸ್ ಏರಿಕೆಯಾಗಿದೆ. ಕೆಲವು ಶಾಲೆಗಳಲ್ಲಿ ಶೇಕಡ 30%-40% ಶುಲ್ಕವನ್ನ ಏರಿಸಿರೋ ಆರೋಪ ಪೋಷಕರು ಮಾಡ್ತಾ ಇದ್ದಾರೆ. ರಾಜಧಾನಿಯ ಕೆಲ ಶಾಲೆಗಳಲ್ಲಿ ದಾಖಲಾತಿಗಳು ಕೂಡ ಶುರುವಾಗಿವೆ. ಶಾಲೆಗಳ ಶುಲ್ಕ ಏರಿಕೆಗೆ ಪೋಷಕರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಕ್ಯಾಂಪ್ಸ್ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಶೇಕಡ 10%-15% ಏರಿಕೆಯನ್ನ ಮಾಡಲಾಗಿದೆ. ಆದರೆ ಕೆಲವೊಂದಿಷ್ಟು ಖಾಸಗಿ ಶಾಲೆಗಳು 30%-40% ಏರಿಕೆ ಮಾಡಿದ್ದಾವೆ. ಕೆಲ ಶಿಕ್ಷಣ ಸಂಸ್ಥೆಗಳು 30-40% ಶುಲ್ಕ ಹೆಚ್ಚಿದ್ದಾವೆ ಅನ್ನತಕ್ಕಂತಹ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಕೆಲ ಶಾಲೆಗಳು ಈ ತರ ಮಾಡ್ತಾ ಇರತಕ್ಕಂಥದ್ದು ಅದು ಒಪ್ಪುವಂಥದ್ದಲ್ಲ. ಯಾವುದೇ ಶಿಕ್ಷಣ ಸಂಸ್ಥೆ ಆಗಲಿ 10-15% ಸ್ವಾಭಾವಿಕವಾಗಿ ವರ್ಷದಿಂದ ವರ್ಷಕ್ಕೆ ಶುಲ್ಕವನ್ನು ಹೆಚ್ಚಿಸೋದಕ್ಕೆ ಒಂದು ಅವಕಾಶ ಮೊದಲಿತ್ತು. ಈಗ ನಿಯಮ ಇಲ್ಲ ಅಂತ ಹೇಳಿ ಆ ರೀತಿಯಲ್ಲಿ 25-30% ಶುಲ್ಕ ಹೆಚ್ಚಿಸೋದು ಖಂಡಿತ ಒಪ್ಪುವಂಥದ್ದಲ್ಲ. ಇದನ್ನ ನಾವು ಕೂಡ ಖಂಡಿಸ್ತೇವೆ. ಅಂಥ ಪೈಕಿ ಯಾವುದಾದ್ರೂ ಶಾಲೆಗಳು ಈ ರೀತಿ ಎಕ್ಸಾರ್ಬಿಟೆಂಟ್ ಆಗಿ ಅಥವಾ ಕಮರ್ಷಿಯಲೈಸ್ ಆಗಿ ಶುಲ್ಕವನ್ನು ಹೆಚ್ಚಿಸೋದು ಕಂಡುಬಂದರೆ ಆ ಪಾಲಕ ಪೋಷಕರು ದೂರುಗಳನ್ನ ದಾಖಲಿಸಬಹುದಾಗಿದೆ. ಆದರೆ ಎಲ್ಲೋ ಒಂದು ಕಡೆ ನಿಯಮಗಳನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಮಾತ್ರ ಅಧಿಕಾರ ಒಂದು ಶಿಕ್ಷಣ ಇಲಾಖೆಗಿರುತ್ತೆ. ಯಾವುದೇ ಒಂದು ರಿಜಿಡ್ ಆಗಿ ಇಷ್ಟೇ ಶುಲ್ಕ ಇರಬೇಕು ಅಂತ ಫಿಕ್ಸ್ ಮಾಡುವಂತ ಅಧಿಕಾರ ಶಿಕ್ಷಣ ಇಲಾಖೆಗೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಯಾವೆಲ್ಲ ಶಾಲಾ ಕಾಲೇಜುಗಳು ಶೇಕಡ 20%-40%-50% ಈ ಶುಲ್ಕವನ್ನ ಹೆಚ್ಚು ಮಾಡ್ತಾ ಹೋಗ್ತಿದಾವಲ್ಲ, ಅವ್ರ ವಿರುದ್ಧ ಏನ್ ಕ್ರಮ ಆಗುತ್ತೆ ಅಂತ? ಯಾಕಂದ್ರೆ ಯಾವುದೇ ದರ ಏರಿಕೆ ಮಾಡಿದ್ರು ಕೂಡ ಸೈಂಟಿಫಿಕ್ ಆಗಿ ಏರಿಕೆ ಮಾಡಬೇಕು, ಅದಕ್ಕೆ ಆಗಿರುವಂತ ಒಂದು ಲಿಮಿಟ್ಸ್ ಇರುತ್ತೆ. ಇಲ್ಲೆಲ್ಲವೂ ಕೂಡ ಕಾನೂನು ಬಾಹಿರ ಅಂತ ಅನಿಸ್ತಾ ಇದೆ. ಪ್ರಗತಿ, ಸಭಾ, ಖಾಸಗಿ ಶಾಲೆಗಳು ಈ ರೀತಿಯಾಗಿ ಫೀಸ್ ಅನ್ನ ಏರಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವುಗಳನ್ನ ರೆಗ್ಯುಲೇಟ್ ಮಾಡುವಂತಹ ಅಧಿಕಾರ ಶಿಕ್ಷಣ ಇಲಾಖೆಗೆ ಇರುತ್ತೆ. ಆದ್ರೆ ಅದನ್ನ ರಿಜಿಡ್ ಆಗಿ ಇಂತಿಷ್ಟೇ ಅಮೌಂಟ್ ಅನ್ನ ಮಾಡಬೇಕು ಅಂತ ಹೇಳುವಂತಹ ಅಧಿಕಾರ ಶಿಕ್ಷಣ ಇಲಾಖೆಗೆ ಇರೋದಿಲ್ಲ. ಯಾಕಂದ್ರೆ ಕಳೆದ 2 ವರ್ಷದ ಹಿಂದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಮತ್ತೆ ಖಾಸಗಿ ಶಾಲೆಗಳ ನಡುವೆ ಒಂದಷ್ಟು ವಾಗ್ವಾದಗಳಾಗುತ್ತೆ. ಅಂದ್ರೆ ಫೀಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಖಾಸಗಿ ಶಾಲೆಗಳಿಗೆ ಪೋಷಕರು ಒತ್ತಾಯ ಮಾಡಿದಂತಹ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಏನು ಶಿಕ್ಷಣ ಇಲಾಖೆ ಮಧ್ಯಪ್ರವೇಶ ಮಾಡುವಂತೆ ಪೋಷಕರು ಒತ್ತಾಯ ಮಾಡ್ತಾರೆ. ಆ ಟೈಮಲ್ಲಿ ಈ ವಿಚಾರ ಕೋರ್ಟ್ನ ಮೆಟ್ಟಿಲೇರುತ್ತೆ. ಕಳೆದ ವರ್ಷ ಜನವರಿ 5ಕ್ಕೆ ಹೈಕೋರ್ಟ್ ಒಂದು ಆರ್ಡರ್ ಅನ್ನು ಕೊಡುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಇರುವಂತಹ ಅಂದ್ರೆ ಖಾಸಗಿ ಶಾಲೆಗಳು, ಅನುದಾನ ರಹಿತ ಖಾಸಗಿ ಶಾಲೆಗಳ ಫೀಸ್ ಅನ್ನು ನಿಯಂತ್ರಣ ಮಾಡುವಂತಹ ಅಧಿಕಾರ ಶಿಕ್ಷಣ ಇಲಾಖೆಗೆ ಇರೋದಿಲ್ಲ ಅನ್ನುವಂತಹ ಒಂದು ಆರ್ಡರ್ ಅನ್ನು ಕೊಡುತ್ತೆ. ಅದಾದ ಮೇಲೆ ಕಳೆದ ವರ್ಷದಿಂದಲೂ ಕೂಡ 1-2 ಅಲ್ಲ 1-3 ಹಣವನ್ನ ಪೋಷಕರಿಂದ ಈ ಒಂದು ಅನುದಾನ ರಹಿತ ಖಾಸಗಿ ಶಾಲೆಗಳು ಕೆಲವು ಖಾಸಗಿ ಶಾಲೆಗಳು ತಗೊಳ್ತಾ ಇದ್ದಾವೆ ಅಂತ ಹೇಳ್ಬಹುದು. ಅದಾದ್ಮೇಲೆ ಶಿಕ್ಷಣ ಇಲಾಖೆ ಮತ್ತೆ ಕೋರ್ಟ್ಗೆ ಹೋದ್ರೂ ಕೂಡ ಎಲ್ಲೋ ಒಂದು ಕಡೆ ಈಗ ಅವರಿಗೆ ಫೀಸ್ ಅನ್ನ ಇಂತಿಷ್ಟೇ ತಗೊಳ್ಳಿ ಅಂತ ಹೇಳುವಂತಹ ರೈಟ್ಸ್ ಇರೋದಿಲ್ಲ. ಬದಲಾಗಿ ಯಾರಾದರೂ ಪಾಲಕರು ಅಥವಾ ಪೋಷಕರು ಇಂತಹ ಖಾಸಗಿ ಶಾಲೆಗಳು ನಮ್ಮಿಂದ ಹಗಲು ದರೋಡೆ ಮಾಡ್ತಾ ಇದ್ದಾವೆ, 4-5 ಲಕ್ಷ ಹಣವನ್ನ ತೆಗೆದುಕೊಳ್ತಾ ಇದ್ದಾವೆ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ, ಮನಸ್ಸೋ ಇಚ್ಛೆ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ಅಂತಹ ಶಾಲೆಗಳ ವಿರುದ್ಧ ಆ ಶಾಲೆಗಳಲ್ಲಿ ಅವರ ಆದಾಯ ಎಷ್ಟಿದೆ, ಅವರ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಈ ಮಕ್ಕಳಿಗೆ ಫಿಕ್ಸ್ ಮಾಡಿರುವಂತಹ ಫೀಸ್ ಎಷ್ಟಿದೆ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆ ಒಂದು ಶಾಲೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರ ಶಿಕ್ಷಣ ಇಲಾಖೆಗೆ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಶಿಕ್ಷಣ ಇಲಾಖೆ ಜಾಣ ಕಿವುಡುತನ, ಜಾಣ ಕುರುಡುತನವನ್ನ ಮೆರಿತಾ ಇರೋದ್ರಿಂದ ಇಲ್ಲಿ ಖಾಸಗಿ ಶಾಲೆಗಳು ಮನಸ್ಸೋ ಇಚ್ಛೆ ಫೀಸ್ ಅನ್ನ ಏರಿಕೆ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ನೀವು ಗಮನಿಸಿದ್ರೆ ಬಜೆಟೆಡ್ ಸ್ಕೂಲ್ಗಳಾಗ್ಲಿ ಅಥವಾ ಕಾರ್ಪೊರೇಟ್ ಸ್ಕೂಲ್ಗಳಾಗ್ಲಿ ಅಥವಾ ಈ ಮೀಡಿಯಂ ಸ್ಕೂಲ್ಗಳಾಗ್ಲಿ ಎಲ್ಲಾ ಸ್ಕೂಲ್ಗಳಲ್ಲೂ ಕೂಡ 100,000 ಹಣವನ್ನ ಕೇಳ್ತಾ ಇದ್ದಾರೆ. ಒಂದು ಸಲ ಬ್ಯಾಗ್ ಫೀಸ್ ಅಂತ ಹೇಳ್ತಾರೆ, ಇನ್ನೊಂದು ಸಲ ಯೂನಿಫಾರ್ಮ್ ಫೀಸ್ ಅಂತ ಹೇಳ್ತಾರೆ, ಮತ್ತೊಂದು ಸಲ ಶಾಲಾ ವಾಹನದ ಶುಲ್ಕ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ, ನಿಮ್ಮ ಯೂನಿಫಾರ್ಮ್ ಸರಿ ಇದ್ರೂ ಕೂಡ ಮತ್ತೆ ಮತ್ತೆ ಹಣವನ್ನು ಕೇಳ್ತಾನೆ ಇರ್ತಾರೆ. ಸೊ ಈ ರೀತಿಯಾದಂತಹ ವರ್ತನೆ ಖಾಸಗಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲವನ್ನ ನಿರ್ಬಂಧನೆ ಇದೆಲ್ಲವನ್ನ ಕೂಡ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡಬೇಕು. ಇಲಾಖೆ ನಿದ್ದೆ ಕಣ್ಣಲ್ಲಿ ಕೂತ್ಕೊಂಡ್ರೆ ಇದೇ ತರ ಖಾಸಗಿ ಶಾಲೆಗಳು ಪೋಷಕರಿಂದ ಹಣವನ್ನ ವಸೂಲಿ ಮಾಡ್ತಾನೆ ಇರ್ತವೆ. ಈ ರೀತಿಯಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಖಾಸಗಿ ಶಾಲೆಗಳು ಯೋಚನೆ ಮಾಡ್ತಾನೆ ಇರ್ತವೆ. ಇದೆಲ್ಲದೂ ಕೂಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.